ಈ ವಿಡಿಯೋ ಓಲಾ ಸ್ಕೂಟರ್ನ ರಫಾಗಿ ಓಡಿಸೋರು ಸ್ಪೀಡಾಗಿ ಓಡಿಸೋರ್ಗಲ್ಲ, ಗಾಡಿ ಉಳಿಬೇಕು, ರೇಂಜ್ ಜಾಸ್ತಿ ಬರಬೇಕು, ಡಿಸ್ಕ್ ಉಳಿಬೇಕು, ಬ್ರೇಕ್ ಉಳಿಬೇಕು, ಟೈರ್ ಉಳಿಬೇಕು ಅಂತ ಥಿಂಕ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ. ರಫಾಗಿ ಓಡಿಸೋರು, ಸ್ಪೀಡಾಗಿ ಓಡಿಸೋರು, ನಿಮ್ಮ ಕಾಸು ನಿಮ್ಮ ಗಾಡಿ, ಹೆಂಗ್ ಬೇಕಾದ್ರೆ ಓಡಿಸ್ಕೊಳ್ಳಿ. ಒಂದು ಬೆಟ್ಟದಿಂದ ನಾನು ಗಾಡಿ ನಿಲ್ಲಿಸ್ತಾ ಇದ್ದೀನಿ, ಆದರೆ ನಾನು ಬ್ರೇಕ್ನೇ ಅಪ್ಲೈ ಮಾಡ್ತಾ ಇಲ್ಲ, ಬ್ರೇಕ್ ಬದಲು ರೀಜನ್ ಅಪ್ಲೈ ಮಾಡ್ತಾ ಇದ್ದೀನಿ. ಗಾಡಿ ಆಟೋಮೆಟಿಕ್ ಆಗಿ ನೋಡಿ ಸ್ಟಾಪ್ ಆಗ್ಬಿಡ್ತಾ ಇದೆ. ಬ್ರೇಕ್ ಹೇಳಿದೆ, ಗಾಡಿ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕಾಗೋದು ಓಲಾ ಸ್ಕೂಟರ್ ಮಾತ್ರ ಅನ್ಸುತ್ತೆ ನನಗೊತ್ತಿರೋ ಪ್ರಕಾರ ಇಷ್ಟೊಂದು ಎಫೆಕ್ಟಿವ್ ಆಗಿ. ನಮಸ್ಕಾರ, ನಾನು ಮಾರ್ವಿ. ಸದ್ಯಕ್ಕೆ ನಾನು ಶ್ರೀರಂಗಪಟ್ಟಣದ ಕರಿಘಟ್ಟ ಬೆಟ್ಟದಲ್ಲಿದ್ದೀನಿ. ನಾನು ಒಂದು ಇವಿ ಸ್ಕೂಟರ್ ಇಟ್ಕೊಂಡು ರಾಜ್ಯ ರಾಜ್ಯಗಳು ಜಿಲ್ಲೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲರೂ ರೈಡ್ ಮಾಡ್ತಾ ಇರ್ತೀನಿ. ಕೆಲವರೆಲ್ಲ ಬುಲೆಟು, ಹಿಮಾಲಯನು, ಅಡ್ವೆಂಚರು, ಕೆ ಟಿ ಎಮ್ಮು, ಎಂತೆಂಥ ಗಾಡೀಲಿ ಬೇಕಾರೆ ಹೋಗ್ತಾರೆ. ನಾನು ಓಲಾ ಸ್ಕೂಟ್ರಲ್ಲಿ ತಮಿಳ್ನಾಡು, ಕೇರಳ ಎಲ್ಲೆಲ್ಲಿ ಸಿಗುತ್ತೆ, ಬೆಟ್ಟ ಗುಡ್ಡ ಏನು ಬಿಟ್ಟಿಲ್ಲ, ಎಲ್ಲ ರೈಡ್ ಮಾಡಿದ್ದೀನಿ. ಸೊ ಮೇಜರಾಗಿ ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಏನು ಬರುತ್ತೆ, ಚಾರ್ಜಿಂಗು, ರೇಂಜು. ಸೊ ರೇಂಜ್ ಏನಾದರೂ ನನ್ನ ಗಾಡೀಲಿ ನಾರ್ಮಲ್ ಮೋಡಲ್ಲಿ 135 ಕಿಲೋಮೀಟ್ರ್ ಇದೆ. ನಾನು ನೀಟಾಗಿ ಎಫೆಕ್ಟಿವಾಗಿ ಓಡಿಸ್ಕೊಂಡು 180-185 ಕಿಲೋಮೀಟ್ರೆಲ್ಲ ಸಿಂಗಲ್ ಚಾರ್ಜಿಂಗಲ್ಲೆಲ್ಲ ಗಾಡಿ ನೋಡ್ಸಿದ್ದೀನಿ. ಎಲ್ಲ ಇವಿ ಸ್ಕೂಟರ್ಗಳಲ್ಲೂ ಹೇಳಿದ್ದಕ್ಕಿಂತ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ರೇಂಜ್ ಕಡಿಮೆ ಬರುತ್ತೆ. ನೀನು ಹೆಂಗೂ 135 ಇದ್ದ 180 ಎಲ್ಲ ಮಾಡ್ತೀಯಾ, ಏನು ಬರೀ ಪ್ರಮೋಷನ್ ಅಂತ ಕೇಳಿದ್ರೆ, ನನ್ನ ವೀಡಿಯೋಗಳನ್ನೆಲ್ಲ ಹಿಂದೆ ನೀವು ನೋಡಿದೆ ಗೊತ್ತಾಗ್ಬಿಡುತ್ತೆ. ಸೊ ಓಲಾದಲ್ಲಿ ಒಂದು ಮೇಜರಾಗಿ ತುಂಬ ಚೆನ್ನಾಗಿರೋ ಫ್ಯೂಚರ್ ಏನಂದರೆ ರೀಜನ್ನು. ಸಮಸ್ಯೆಗಳು ಬಿಡಿ, 100 ಇದೆ, ಆದರೆ ಆ ರೀಜನ್ ಅನ್ನೋದಿದೆಯಲ್ಲ, ಸಖತ್ ಎಫೆಕ್ಟಿವ್ ಆಗಿದೆ ಗಾಡೀಲಿ. ಸೊ ಆ ರೀಜನ್ ಇಟ್ಕೊಂಡು ನಾನೇನಾದ್ರು ಬೆಟ್ಟ ಗುಡ್ಡಗಳನ್ನೆಲ್ಲ ರೈಡ್ ಮಾಡಬೇಕಾದ್ರೆ ಡೌನ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ನೆಲ್ಲ ಗಾಡಿನ ಹಾಗೆ ರೈಡ್ ಮಾಡ್ಕೊಂಡೋಗಿನಿ ವಿಥೌಟ್ ಬ್ಯಾಟ್ರಿ ಯೂಸಿಂಗು. ಹಾಗೆ ಒಂದು 5-10 ಕಿಲೋಮೀಟ್ರ್ ಚಾರ್ಜ್ ಮಾಡ್ಕೊಂಡೋಗಿನಿ. ಸೊ ಅದು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ಸಣ್ಣ ಬೆಟ್ಟದಲ್ಲಿ ನಿಮ್ಗೆ ತೋರಿಸ್ತೀನಿ ಸಪ್ರೇಟ್ ವೀಡಿಯೋದಲ್ಲಿ. ಇವಾಗ ನಾನು ಕರಿಘಟ್ಟ ಬೆಟ್ಟನ ಇಳಿಸ್ತಾ ಇದ್ದೀನಿ. ಒಂದು 4-5 ಏರ್ ಪಿನ್ ಬಂದು ಬರುತ್ತೆ, ಸಖತ್ ಡೌನ್ ಇರುತ್ತೆ. ಈ ಡೌನ್ನ ಬ್ರೇಕೇ ಹಿಡಿದೆ, ರೀಜನ್ನ ಯೂಸ್ ಮಾಡಿಕೊಂಡು, ಫೋರ್ಸ್ ರೀಜನ್ನ ಯೂಸ್ ಮಾಡಿಕೊಂಡು ಗಾಡಿನ ಇಳಿಸ್ತಾ ಇದ್ದೀನಿ. ನೋಡಿ ಹೇಗೆ ಇಳಿಸ್ತಾ ಇದ್ದೀನಿ ಅಂತ. ಬ್ರೇಕ್ನಂತೂ ನಾನು ಅಪ್ಲೈಯೇ ಮಾಡಿಲ್ಲ, ಇವಾಗ ಒಂದು ಏರ್ ಪಿನ್ ಬಂದು ಬರ್ತಾ ಇದೆ. ನಾನು ಫೋರ್ಸ್ ರೀಜನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ರಿವರ್ಸ್ ಥ್ರಾಟಲ್ ಏನಿದೆ ಅದನ್ನು ರಿವರ್ಸ್ಗೆ ಅಪ್ಲೈ ತಿರುಗಿಸ್ತು ಅಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಲೋ ಆಗಿಬಿಡುತ್ತೆ. ಈ ಆಪ್ಷನ್ ವರ್ಕ್ ಆಗೋದು ಬ್ಯಾಟ್ರಿ 90%ಇಂದ ಕೆಳಗಡೆ ಇರಬೇಕು. 90-100 ಇತ್ತು ಅಂದರೆ ಈ ರೀಜನ್ ವರ್ಕ್ ಆಗೋಲ್ಲ, ಫೋರ್ಸ್ ರೀಜನ್ನು. ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನಿಮಗೆ ರೀಜನ್ ವರ್ಕ್ ಆಗುತ್ತೆ. ಫೋರ್ಸ್ ರೀಜನ್ನು ಆಪೋಸಿಟಾಗಿ ತಿರುಗಿಸ್ಬೇಕು ನೀವು ಥ್ರಾಟಲ್ನ. ನೋಡಿ ಡೌನ್ ಹೆಂಗಿದೆ ಅಂತ. ಇಲ್ಲಿ ಬ್ರೇಕೇ ಅಪ್ಲೈ ಮಾಡಿದೆ, ಹೋಗೋಕ್ಕೆ ಆಗಲ್ಲ, ಆದರೆ ಓಲಾ ಸ್ಕೂಟರ್ಲ್ಲಿ ಇರೋ ಆಪ್ಷನ್ ಇದೆಯಲ್ಲ ಅದು ಅಷ್ಟು ಸೂಪರಾಗಿದೆ. ಇವಾಗ ಈ ಡೌನ್ ಏನಿದೆ ಇದನ್ನು ಅಷ್ಟೇ ಫೋರ್ಸ್ ರೀಜನ್ ಮಾಡಿಕೊಂಡೆ ಇಳಿಸ್ತೀನಿ. ಸೊ ಬ್ರೇಕ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಎಮರ್ಜೆನ್ಸಿ ಬಂದರೆ ಖಂಡಿತ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಟ್ರೈ ಮಾಡ್ತಾ ಇನ್ನು ಹಾಗೇ. ಸೊ ನೋಡಿ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಯ್ತಾ ಇದೆ. ಸೊ ಆರಾಮಾಗಿ ಗಾಡಿ ತಿರ್ಕೊಂತು, ಇವಾಗ ಗಾಡಿನ ನಿಲ್ಲಿಸ್ಲೋಬೋದು ಇದೇ ಸ್ಪೀಡಲ್ಲಿ. ಸೊ ಒಂದ್ಸಲಿ ನಿಲ್ಲಿಸು ನೋಡೋಣ ಬನ್ನಿ, ಈ ಡೌನಲ್ಲಿ ಹೆಂಗೆ ಗಾಡಿ ನಿಲ್ಲುತ್ತೆ ಅಂತ. ರಿವರ್ಸ್ ಥ್ರಾಟಲ್ ಕೊಟ್ಟರೆ ಮಾತ್ರ ಗಾಡಿ ಸ್ಟಾಪ್ ಆಗೋದು. ನೀವೇನಾದರೂ ಬರೀ ಥ್ರಾಟಲ್ನ ಸ್ಟಾಪ್ ಮಾಡಿಬಿಟ್ಟಂದ್ರೆ ಆಗಲ್ಲ, ಉಲ್ಟಾ ತಿರುಗಿಸ್ಬೇಕು. ನೋಡಿ ಆಟೋಮೆಟಿಕ್ಕಾಗಿ ಗಾಡಿ ನಿಂತ್ಕೊಂಬಿಡ್ತು, ಇಂಥ ಡೌನಲ್ಲೂ ನಿಂತ್ಕೊಂಬಿಡುತ್ತೆ ರೀಜನ್ನು. ಸೊ ನೀವು ರೈಡಿಂಗ್ ಮಾಡಲಿ ಲೋ ಆನರ್ ಇಟ್ಕೊಳ್ಳಿ, ಡಿಫಾಲ್ಟ್ ಆರ ಇಟ್ಕೊಳ್ಳಿ, IR ಇಟ್ಕೊಳ್ಳಿ. ಸೊ ಅದು ಗಾಡಿನ ನೀವು ಥ್ರಾಟಲ್ ಕೊಟ್ಟಾಗ ನಿಲ್ಲುತ್ತಲ್ಲ ಅದಕ್ಕೆ ಮಾತ್ರ ಅದು ಹೆಲ್ಪ್ ಆಗುತ್ತೆ. ಫೋರ್ಸ್ ರೀಜನ್ ಬಂದು ನಿಮಗೆ ಈ ಥರದ್ದೆಲ್ಲ ನೀವು ಅಪ್ಲೈ ಮಾಡ್ತಿದ್ದಂಗೆ ಅದು ಕಂಟ್ರೋಲ್ಗೆ ತೊಗೊಳುತ್ತೆ ಗಾಡಿನ. ಇಷ್ಟು ಏರ್ ಪಿನ್ ಬಂಡಲ್ಲೂ ಎಲ್ಲೂ ಇಳಿಸ್ತಾ ಇಲ್ಲ, ಒಂದು 4-5 ಇದೆ ಏರ್ ಪಿನ್ ಬಂಡ್. ಸಿಂಪಲ್ಲಾಗಿ ಎಲ್ಲೂ ಅಪ್ಲೈ ಮಾಡೋ ಅವಶ್ಯಕತೆನೇ ಇರಲ್ಲ. ಇದರಿಂದ ಆಟೋಮೆಟಿಕ್ಕಾಗಿ ನಾನು ಒಂದು 3 ಕಿಲೋಮೀಟ್ರ್ ಏನಾದರೂ ಗಾಡಿನ ಈ ಥರ ಡೌನಲ್ಲಿ ಇಳಿಸ್ತಾ ಅಂದರೆ ನನ್ನ ಗಾಡೀಲಿ 1% ಚಾರ್ಜ್ ಆಗುತ್ತೆ. ಗಾಡಿ ಇಲ್ಲಿ ಒಂದು 3 ಕಿಲೋಮೀಟ್ರಲ್ಲ ಇಲ್ಲ, ಏನಿದು 1.5-2 ಕಿಲೋಮೀಟ್ರ್ ಇದೆ ಅಷ್ಟೇ ಈ ಬೆಟ್ಟ. ಹಾಗಾಗಿ ನಿಮಗೆ ಪರ್ಸೆಂಟೇಜ್ ಅಂತೂ ಜಾಸ್ತಿ ಆಗಲಿಲ್ಲ. ಬಟ್ ನೀವು ನಾನು ಬೇರೆ ಕಡೆ ಎಲ್ಲ ರೈಡ್ ಮಾಡಿದ್ದೀನಿ, ವೈನಾಡ್ ಘಾಟ್ ಎಲ್ಲ ರೈಡ್ ಮಾಡಿದ್ದೀನಿ, ಊಟಿ ಸೈಡ್ ಎಲ್ಲ ರೈಡ್ ಮಾಡಿದ್ದೀನಿ. ಸೊ ಅಲ್ಲೆಲ್ಲ ಒಂದು 3 ಕಿಲೋಮೀಟ್ರ್ಗೆ ನೀವು ಫೋರ್ಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇತ್ತು ಅಂದರೆ ನಿಮ್ಗೆ 1 ಕಿಲೋಮೀಟ್ರ್ ರೇಂಜ್ ಚಾರ್ಜ್ ಆಗಿಬಿಡುತ್ತೆ. ಈ ಥರ ರೀಜನ್ ಮಾಡ್ಕೊಂಡ್ರೆ ಏನೆಲ್ಲ ಉಪಯೋಗ ಅಂದರೆ, ಒಂದ್ಸಲಿ ನಾನು ಮಡಿಕೇರಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೆ. ಸುಮಾರು ಮಡಿಕೇರಿಯಿಂದ ಸಂಪಾಂಜೆ ಘಾಟ್ವರೆಗೂ ಒಂದು 27 ಕಿಲೋಮೀಟ್ರ್ ಇದೆ. 27 ಕಿಲೋಮೀಟ್ರ್ನು ಒಂದೇ 1 ಕಿಲೋಮೀಟ್ರ್ ನನ್ನ ಗಾಡಿ ರೇಂಜ್ ಖಾಲಿ ಆಗಲಿಲ್ಲ. ಸೊ ಫುಲ್ ನಿಮಗೆ ಗೊತ್ತಿರೋ ಹಾಗೆ ಸಂಪಾಂಜೆ ಮಡಿಕೇರಿಯಿಂದ ಹಿಡಿದು ಸಂಪಾಂಜೆವರೆಗೂ ಫುಲ್ ಡೌನ್ ಇರುತ್ತೆ, ಘಾಟ್ ಸೆಕ್ಷನ್ ಇರುತ್ತೆ. ಈ ಥರ ಫೋರ್ಸ್ ರೀಜನ್ನ ಯೂಸ್ ಮಾಡಿದ್ದಕ್ಕೆ ನನಗೆ 27 ಕಿಲೋಮೀಟ್ರ್ ರೇಂಜು ಉಳ್ಕೊಂತು, ಅದ್ರ ಜೊತೆಗೆ ಒಂದು 5 ಕಿಲೋಮೀಟ್ರ್ ಚಾರ್ಜು ಆಯಿತು ಗಾಡಿ. ಅವಾಗಿನ್ನೂ ರೈಡಿಂಗ್ ಮೋಡ್ ಆಕ್ಟಿವೇಟ್ ಆಗಿರಲಿಲ್ಲ, ಓನ್ಲಿ ನಾರ್ಮಲಲ್ಲೇ MOS 2 ಸಾಫ್ಟ್ವೇರಲ್ಲೇ ವರ್ಕ್ ಆಗ್ತಾ ಇದ್ದಿದ್ದು. MOS 3 ಆದಮೇಲೆ ರೀಜನ್ರೇಟು ಇನ್ನೂ ಸೂಪರಾಗಿ ವರ್ಕ್ ಆಗ್ತಾ ಇದೆ. ಅವಾಗಾಗಿದ್ದರೆ ಒಂದು 10 ಕಿಲೋಮೀಟ್ರ್ನೇ ಚಾರ್ಜ್ ಮಾಡ್ಕೊಂಬಿಡ್ತಿದ್ದೇನೋ ಗಾಡಿನ. ರೀಜನ್ ಯೂಸ್ ಮಾಡೋಕ್ಕೆ ನಿಂತರ ಯಾರಿಗೂ ಡೈಲಿ ಬೆಟ್ಟ ಗುಡ್ಡಗಳನ್ನೆಲ್ಲ ಇಳಿಸಕ್ಕೆ ಹೋಯ್ತಾರೆ ಅಂತಂದರೆ, ಇದು ಬರೀ ಬೆಟ್ಟ ಗುಡ್ಡಗಳಿಗೆಲ್ಲ, ನಾರ್ಮಲ್ ರೋಡಲ್ಲೂ ಸಖತ್ ಯೂಸ್ ಆಗುತ್ತೆ. ನಮ್ಮ ಡೈಲಿ ರೈಡಲ್ಲೂ ಇದನ್ನು ಎಫೆಕ್ಟಿವಾಗಿ ಯೂಸ್ ಮಾಡ್ಕೊಬೋದು. ಹೇಗೆ ಅಂತ ಕೇಳಿದ್ರೆ, ನೀವು ಹಂಸ ಎಲ್ಲ ಬಂತು, ಹಳ್ಳ ಬಂತು, ಟ್ರಾಫಿಕ್ ಬಂತು ಅಂದರೆ ಗಾಡಿನ ನಿಲ್ಸೋಕ್ಕೆ ಕಂಟ್ರೋಲ್ ಮಾಡೋಕ್ಕೆ ನೀವು ಬ್ರೇಕ್ನ ಅಪ್ಲೈ ಮಾಡೋ ಬದಲು ರೀಜನನ್ನು, ಫೋರ್ಸ್ ರೀಜನನ್ನು ಅಪ್ಲೈ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಲೋ ಆಗುತ್ತೆ. ಅದಕ್ಕೆ ನಾನು ಮೊದಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಗ ಹೇಳಿದ್ದು, ರಫಾಗಿ ಓಡಿಸೋರು, ಸ್ಪೀಡಾಗಿ ಓಡಿಸೋರ್ಗಲ್ಲ, ಗಾಡಿನ ನಿಧಾನವಾಗಿ ಕೂಲಾಗಿ ಒಂದು 60-50 ಕಿಲೋಮೀಟ್ರಲ್ಲಿ ಓಡಿಸ್ತಿದ್ದವ್ರಿಗೆ ಆರಾಮಾಗಿ ಗಾಡಿನ ಕಂಟ್ರೋಲ್ಗೆ ತೊಗೊಬೋದು. ಸೊ ನೀವು ನೋಡ್ತೀರಾ ಇವಾಗ ನಾನು ಬೆಟ್ಟ ಇವಾಗೇನು ಇಳಿದಾಯಿತು, ಇಲ್ಲಿವರೆಗೂ ಒಂದು ಸ್ವಲ್ಪನೂ ಬ್ರೇಕ್ ಅಂತೂ ಇಡಲೇ ಇಲ್ಲ. ಸೊ ಆರಾಮಾಗಿ ಬಂತು ಗಾಡಿ, ಏನು ಜಾಸ್ತಿ ಏನಿಲ್ಲ, 1.3 ಕಿಲೋಮೀಟ್ರ್ 1.4 ಕಿಲೋಮೀಟ್ರ್ ಬೆಟ್ಟ ಇದೆ ಅಷ್ಟೇ.
ಸೊ ಇವಾಗ ನಾರ್ಮಲ್ ರೋಡಲ್ಲಿ ಹೆಂಗೆ ರೀಜನ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ರೀಜನ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ರೇಂಜು ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಬ್ರೇಕ್ ಪ್ಯಾಡ್ ಉಳಿಯುತ್ತೆ, ಟೈರ್ ಉಳಿಯುತ್ತೆ, ಮತ್ತು ಡಿಸ್ಕ್ ಎಲ್ಲ ಉಳಿಯುತ್ತೆ. ನಾನು ಬ್ರೇಕ್ ಹಿಡಿದೆ ಬಟನ್ ಇಳಿಸ್ತೆ ಅಂತ ಹೇಳಿದೆ, ಆದರೆ ನನಗೆ ಕಂಟ್ರೋಲಲ್ಲಿ ಇದ್ದಿದ್ದಕ್ಕೋಸ್ಕರ ಇಳಿಸಿದ್ದೀನಿ. ಸೊ ಇನ್ನೇನಾದರೂ ಬ್ರೇಕ್ ಹಿಡಿಯ ಅವಶ್ಯಕತೆ ಐತೆ ಅಂದ್ರೆ ಖಂಡಿತ ನಾನು ಹಿಡಿತೀನಿ. ನೀವು ಏನಾದರೂ ಇಲ್ಲಿ ಟೈಟ್ ಮಾಡಿದಾಗ ಸರಿ ಬ್ರೇಕ್ ಹಿಡಿದೆ ಹಂಗೆ ಇಳಿಸೋಣ ಅಂತೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಅವಶ್ಯಕತೆ ಇತ್ತು ಅಂದರೆ ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡ್ಕೊಳ್ಳಿ ಗಾಡಿನ. ಬನ್ನಿ ಇವಾಗ ಫ್ಲಾಟ್ ರೋಡಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಬೆಟ್ಟ ಅಂತೂ ಇಲ್ಲಿ ಇಳಿದಾಯಿತು. ಈ ಬೆಟ್ಟ ಸುಮಾರು 1-1.5 ಕಿಲೋಮೀಟರ್ ಇತ್ತು ಅಷ್ಟೇ, ಹಾಗಾಗಿ ನಾನು ರೈಡಿಂಗ್ ಮೋಡ್ನ ಏನು ಚೇಂಜ್ ಮಾಡಲಿಲ್ಲ, ಲೋವಲ್ಲೇ ಇಟ್ಕೊಂಡಿದ್ದೆ. ನೀವೇನಾದರೂ ರೈಡಿಂಗ್ ಮೋಡ್ನ ಹೈಯಲ್ಲಿ ಇಟ್ಕೊಂಬಿಡ್ತು ಅಂದರೆ ನೀವು ಏನೋ ತುಂಬ ಜಾಸ್ತಿ ಬೆಟ್ಟನ ಡೌನ್ ತುಂಬ ಇಳಿಸ್ತಾ ಇದ್ದೀರಾ, ಒಂದು 4-5 ಕಿಲೋಮೀಟ್ರು ಇಲ್ಲ 10-20 ಕಿಲೋಮೀಟ್ರ್ ಗಾರ್ಡ್ ಸೆಕ್ಷನ್ ಇಳಿಸ್ತಾ ಇದ್ದೀರಾ ಅಂದರೆ ಹೈಯಲ್ಲಿ ಇಟ್ಕೊಂಬಿಟ್ರು ಅಂದರೆ ನಿಮ್ಗೆ ರೀಜನ್ ಇನ್ನೂ ಸಕ್ಕತ್ತಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ನಾರ್ಮಲ್ ಅವರೇಜ್ ಸ್ಪೀಡ್ ಓಡಿಸೋದು ಗಾಡಿನ 40-50 ಅಷ್ಟೇ. ಸೊ ಹಾಗಾಗಿ ನನಗೆ ಏನಾರು ಹಂಪ್ ಎಲ್ಲ ಬಂತು ಅಂದರೆ ಆಟೋಮೆಟಿಕ್ಕಾಗಿ ರೀಜನ್ ಅಪ್ಲೈ ಮಾಡಿಬಿಟ್ಟು ಬ್ರೇಕಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ರೀಜನನ್ನು ನೋಡಿ, ಇವಾಗ ರೀಜನ್ ಅಪ್ಲೈ ಮಾಡಿದೆ, ಗಾಡಿ ಆಟೋಮೆಟಿಕ್ಕಾಗಿ ಸ್ಲೋ ಆಯಿತು ಹಂಪ್ಸಲ್ಲಿ. ಇಂಥ ದೊಡ್ಡ ಹಂಪ್ಸಲ್ಲೂ ಅಷ್ಟೇ, ಆದರೆ ನೀವು ಮುಂದೆ ನೋಡ್ಕೊಂಡಿರಬೇಕು. ತುಂಬ ಹತ್ತಿರ ಹೋದ ತಕ್ಷಣ ಎಲ್ಲ ರೀಜನ್ ಅಪ್ಲೈ ಮಾಡಿದ ತಕ್ಷಣ ಗಾಡಿನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನೀವು ಮುಂದೆ ನೋಡ್ತಾ ಇದ್ರೆ ಟ್ರಾಫಿಕ್ ಇದೆ ಇಲ್ಲ ಗಾಡಿನ ಸ್ಟಾಪ್ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ರೀಜನ್ ಅಪ್ಲೈ ಮಾಡಬೇಕು. ನೋಡಿ ಇವಾಗ ಮುಂದೆ ಹಂಪ್ಸ್ ಇದೆ, ಇವಾಗ ರೀಜನ್ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಡಿಸ್ಟೆನ್ಸಲ್ಲೇ ನೋಡ್ಕೊಂಡು ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಇವಾಗ ನೋಡೋದಲ್ವ ತುಂಬ ಶಾರ್ಟ್ ಡಿಸ್ಟೆನ್ಸಲ್ಲೂ ಆಗುತ್ತೆ, ಒಂದು 10-20 ಮೀಟ್ರಲ್ಲೂ ನೀವು ಗಾಡಿನ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಬೋದು. ನೋಡಿ ಇವಾಗ ಮತ್ತೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ ಗಾಡಿನ ಫಾಸ್ಟಾಗಿ. ಸೊ ಮತ್ತೆ ಇವಾಗ ಇಮಿಡಿಯೇಟಾಗಿ ರೀಜನ್ ಅಪ್ಲೈ ಮಾಡ್ತೀನಿ. ನೋಡಿ ರೀಜನ್ ಅಪ್ಲೈ ಮಾಡಿದೆ, ಇವಾಗ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗೋಯ್ತು. ಸೆಕೆಂಡ್ ಲೆಕ್ಕದಲ್ಲೇ ಸ್ಲೋ ಆಗಿಬಿಡುತ್ತೆ, ಸ್ಟಾಪ್ ಅನ್ನೋಕ್ಕಿಂತ ಸ್ಲೋ ಆಗುತ್ತೆ. ಫೋರ್ಸ್ ರೀಜನ್ನ ನಾವು ಡೈಲಿ ರೈಡಿಂಗಲ್ಲೂ ಯೂಸ್ ಮಾಡ್ತಾ ಇತ್ತು ಅಂದರೆ ನಮಗೆ ಗಾಡಿದು ಬ್ರೇಕ್ ಪಾಡಿ ಉಳಿಯುತ್ತೆ, ಡಿಸ್ಕ್ ಉಳಿಯುತ್ತೆ, ಟೈರ್ ಉಳಿಯುತ್ತೆ, ಹಾಗೆ ಗಾಡಿನೂ ಸ್ವಲ್ಪ ಹಾಗೆ ಚಾರ್ಜ್ ಆಗ್ತಾ ಇರುತ್ತೆ. ಸ್ವಲ್ಪ ರೇಂಜ್ ತುಂಬ ಇಲ್ಲ ಅಂದರೂ ಸ್ವಲ್ಪನಾದ್ರೂ ರೇಂಜ್ ಜಾಸ್ತಿ ಕೊಟ್ಟೆ ಕೊಡುತ್ತೆ. ಓಲಾ ಸ್ಕೂಟರ್ ರೈಡ್ ಮಾಡೋದು ತುಂಬ ಜನ ಹೇಳೋದು ಬ್ರೇಕ್ ಪ್ಯಾಡು 4,000 ಕಿಲೋಮೀಟ್ರ್ 5,000 ಕಿಲೋಮೀಟ್ರಿಗೆ ಸಮದೋಗುತ್ತೆ ಅಂತ, ಹಾಗೆ ಜೊತೆಗೆ ಡಿಸ್ಕ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ. ಈ ರೀತಿ ನೀವು ಫೋರ್ಸ್ ರೀಜನ್ನ ಇಟ್ಕೊಂಡು ನೀವು ಡೇ ಟು ಡೇ ರೈಡಿಂಗ್ನ ಮಾಡ್ತಾ ಇತ್ತು ಅಂದರೆ ಖಂಡಿತ ಬ್ರೇಕ್ ಪ್ಯಾಡ್ ಹೋಗಲ್ಲ. ನಾನೇ 18,500 ಕಿಲೋಮೀಟ್ರ್ ಹೋದ್ಮೇಲೆ ಗಾಡಿಗೆ ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡಿಸಿದ್ದೀನಿ, ಫ್ರಂಟ್ ಟು ಬ್ಯಾಕ್ ಎರಡು. ಫೋರ್ಸ್ ರೀಜನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋನಾರು ಇಷ್ಟ ಆದರೆ ಮಿಸ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೋಗ್ಬೇಡಿ. ನಮಸ್ಕಾರ, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಓಲಾ ಸ್ಕೂಟರ್ದು ಸುಮಾರು ವೀಡಿಯೋಗಳು ಆಲ್ರೆಡಿ ನನ್ನ ಚಾನಲ್ ಇದೆ ನೋಡಿ, ಸಪೋರ್ಟ್ ಮಾಡಿ.